ಒಂದನೇ ಪ್ರಶ್ನೆ ಹೆಣ್ಣು ಭ್ರೂಣ ಹತ್ತೆ ಎಂದರೇನು ಇದಕ್ಕೆ ಸರಿಯಾದಂಥ ಉತ್ತರ ಹೆಣ್ಣು ಭ್ರೂಣವನ್ನು ಬೆಳೆಯದಂತೆ ತಡೆಯುವುದು ಅಥವಾ ಕಾನೂನನ್ನು ಉಲ್ಲಂಘಿಸಿ ಉದ್ದೇಶಪೂರ್ವಕ ಗರ್ಭಪಾತ ನಿಶಸ್ತ್ರೀಕರಣ ಎಂದರೇನು ಎರಡನೇ ಪ್ರಶ್ನೆಗೆ ಉತ್ತರ ಕೆಲವೊಂದು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಬಳಕೆಯನ್ನು ನಿಲ್ಲಿಸುವುದಕ್ಕೆ ನಿಶಸ್ತ್ರೀಕರಣ ಎನ್ನುವರು ಮೂರನೇ ಪ್ರಶ್ನೆ ಶೀತಲ ಸಮರ ಎಂದರೇನು ಎರಡು ಶಕ್ತಿ ಬಣಗಳ ನಡುವಿನ ಅಘೋಷಿತ ಸಮರಕ್ಕೆ ಶೀತಲ ಸಮರ ಎನ್ನುವರು ನಾಲ್ಕನೇ ಪ್ರಶ್ನೆ ಓಲೋಕಾಸ್ಟ್ ಎಂದರೇನು ಉತ್ತರ ಹಿಟ್ಲರ್ನು ನಡೆಸಿದ ಸಾಮೂಹಿಕ ಖಗೋಲೆಗೆ ಓಲೋಕಾಸ್ಟ್ ಎನ್ನುವರು ಐದನೇ ಪ್ರಶ್ನೆ ನಿರುದ್ಯೋಗ ಎಂದರೇನು ಇದಕ್ಕೆ ಉತ್ತರ ಕೆಲಸ ಮಾಡುವ ಸಾಮರ್ಥ್ಯವಿದ್ದರೂ ಕೆಲಸ ಸಿಗದಿರುವ ಪರಿಸ್ಥಿತಿಯನ್ನು ನಿರುದ್ಯೋಗ ಎನ್ನುವರು ಭ್ರಷ್ಟಾಚಾರ ಎಂದರೇನು ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡಿದರೆ ಅದನ್ನು ಭ್ರಷ್ಟಾಚಾರ ಎನ್ನುವರು ಏಳನೇ ಪ್ರಶ್ನೆ ಪ್ರಾದೇಶಿಕ ಅಸಮತೋಲನ ಎಂದರೇನು ಅಭಿವೃದ್ಧಿಯ ಹೆಸರಿನಲ್ಲಿ ರಾಷ್ಟ್ರದ ಕೆಲವು ಪ್ರದೇಶಗಳು ಮುಂದುವರೆದಿದ್ದರೆ ಕೆಲವು ಪ್ರದೇಶಗಳು ಹಿಂದುಳಿದಿರುವುದು ಎಂಟನೇ ಪ್ರಶ್ನೆ ಕೋಮುವಾದ ಎಂದರೇನು ಉತ್ತರ ಅನ್ಯ ಜಾತಿಯ ಬಗ್ಗೆ ಸ್ಮರಣೆ ಇಲ್ಲದಿರುವುದಕ್ಕೆ ಕೋಮುವಾದ ಎನ್ನುವರು ಒಂಬತ್ತನೇ ಪ್ರಶ್ನೆ ಅಲಿಪ್ತ ನೀತಿ ಎಂದರೇನು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದೇ ಶಕ್ತಿ ಬಣಕ್ಕೆ ಸೇರದೆ ತಟಸ್ಥವಾಗಿರುವುದಕ್ಕೆ ಅಲಿಪ್ತ ನೀತಿ ಎನ್ನುವರು ವರ್ಣಭೇದ ನೀತಿ ಎಂದರೇನು ಒಂದು ವರ್ಣದ ಜನ ಸಮುದಾಯ ಇನ್ನೊಂದು ವರ್ಣದ ಜನ ಸಮುದಾಯವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಎನ್ನುವರು ತೃತೀಯ ಜಗತ್ತು ಎಂದರೇನು ಉತ್ತರ ಶೀತಲ ಸಮರದ ವೇಳೆ ಅಮೇರಿಕಾ ಮತ್ತು ರಷ್ಯಾ ಅಮೆರಿಕ ಅಥವಾ ರಷ್ಯಾ ಬಣವನ್ನು ಸೇರದೆ ತಟಸ್ಥವಾಗಿದ್ದ ರಾಷ್ಟ್ರಗಳ ಗುಂಪಿಗೆ ತೃತೀಯ ಜಗತ್ತು ಎನ್ನುವರು ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಸಮಾಜದ ಜನರನ್ನು ವಿಭಿನ್ನ ಸ್ತರಗಳನ್ನಾಗಿ ವರ್ಗೀಕರಿಸುವ ವ್ಯವಸ್ಥೆಗೆ ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವರು ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಜನರು ಆಸಕ್ತಿ ಅಭಿರುಚಿ ಸಾಮರ್ಥ್ಯ ಅಭಿರುಚಿ ಕೌಶಲ್ಯ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಕೆಲಸ ಮಾಡುವುದಕ್ಕೆ ಶ್ರಮ ವಿಭಜನೆ ಎನ್ನುವರು ಜನಮಂದೆ ಎಂದರೇನು ಯಾವುದೇ ಪೂರ್ವ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯನ್ನು ಸುತ್ತ ನೆರೆದಿರುವ ಜನರಾಸಿ ಪರಿಸರ ಚಳವಳಿ ಎಂದರೇನು ಪರಿಸರದಲ್ಲಿರುವ ಜೀವ ಜಗತ್ತಿನ ಸಂರಕ್ಷಣೆಯನ್ನು ವೈಜ್ಞಾನಿಕವಾಗಿ ಪ್ರತಿಪಾದಿಸುವ ಚಳವಳಿ ಬಾಲಕಾರ್ಮಿಕತನ ಎಂದರೇನು ಉತ್ತರ ಅಪ್ರಾಪ್ತ ವಯಸ್ಸಿನ ಮಕ್ಕಳ ದುಡಿಮೆಗೆ ಬಾಲಕಾರ್ಮಿಕತನ ಎನ್ನುವರು ಬಾಲ್ಯ ವಿವಾಹ ಎಂದರೇನು ಹದಿನೆಂಟು ವರ್ಷದೊಳಗಿನ ಉಡುಗೆಗೆ ಅಥವಾ ಇಪ್ಪತ್ತೊಂದು ವರ್ಷದೊಳಗಿನ ಹುಡುಗನಿಗೆ ಮದುವೆ ಮಾಡುವುದಕ್ಕೆ ಬಾಲ್ಯ ವಿವಾಹ ಎನ್ನುತ್ತಾರೆ ನೀರಾವರಿ ಎಂದರೇನು ವ್ಯವಸಾಯದ ಭೂಮಿಗೆ ಬಾವಿ ಕೆರೆ ಕಾಲುವೆಗಳ ಮೂಲಕ ನೀರು ಹಾಯಿಸುವುದಕ್ಕೆ ನೀರಾವರಿ ಎನ್ನುವರು ಮಿಶ್ರ ಬೇಸಾಯ ಎಂದರೇನು ವ್ಯವಸಾಯದ ಜೊತೆಗೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಹೈನುಗಾರಿಕೆ ಮುಂತಾದವುಗಳನ್ನು ಮೇಡು ಮಾಡುವುದಕ್ಕೆ ಮಿಶ್ರ ಬೇಸಾಯ ಎನ್ನುವರು ಜೆಡ್ ಮಾದರಿಯ ಬೇಸಾಯ ಪದ್ಧತಿ ಎಂದರೇನು ಹಿಂಗಾರು ಮತ್ತು ಮುಂಗಾರು ಬೇಸಾಯ ಪದ್ಧತಿಯ ನಡುವಿನ ಬೇಸಾಯ ಪದ್ಧತಿ ಆರ್ಥಿಕ ಸ್ಥಿರತೆ ಎಂದರೇನು ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದನ್ನು ಆರ್ಥಿಕ ಸ್ಥಿರತೆ ಎನ್ನುವರು ಸಾಮಾಜಿಕ ನ್ಯಾಯ ಎಂದರೇನು ಬಡವ ಬಲ್ಲಿದ ನಗರ ಗ್ರಾಮೀಣ ಎಂಬ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನರು ಸಮಾನವಾಗಿ ಹಂಚಿಕೆಯಾಗುವುದು ಇಪ್ಪತ್ನಾಲ್ಕು ಸುಗ್ಗಿಪೂರ್ವ ತಂತ್ರಜ್ಞಾನ ಎಂದರೇನು ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಹಾಗೂ ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಶಾಪಿಂಗ್ ಎಂದರೇನು ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಇಂದು ಮನೆಯಲ್ಲಿಯೇ ಕುಳಿತು ವಸ್ತುಗಳನ್ನು ಕೊಂಡುಕೊಳ್ಳಬಹುದು ಇದನ್ನು ಶಾಪಿಂಗ್ ಎಂದು ಕರೆಯುತ್ತಾರೆ ಘೋಷಣೆಗಳು ಸ್ವರಾಜ್ಯವೇ ನನ್ನ ಜನ್ಮಸಿದ್ಧಕ್ಕೂ ಅದನ್ನು ಪಡೆದೇ ತೀರುತ್ತೇನೆ ಎಂದು ಘೋಷಣೆ ನೀಡಿದವರು ಬಾಲಗಂಗಾಧರ್ ತಿಲಕ್ ಜೈ ಹಿಂದ್ ಮತ್ತು ದೆಹಲಿ ಚಲೋ ಸುಭಾಷ್ ಚಂದ್ರ ಬೋಸ್ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ಘೋಷಣೆ ನೀಡಿದವರು ಕಾರ್ನ್ವಾಲೀಸ್ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಮತ್ತು ಮಾಡು ಇಲ್ಲವೇ ಮಡಿ ಎಂದು ಘೋಷಣೆ ನೀಡಿದವರು ಮಹಾತ್ಮ ಗಾಂಧೀಜಿ ವೇದಗಳಿಗೆ ಹಿಂತಿರುಗಿ ಮತ್ತು ಭಾರತೀಯರಿಗೆ ಭಾರತ ದಯಾನಂದ ಸರಸ್ವತಿಯವರು ಈ ಘೋಷಣೆ ನೀಡುತ್ತಾರೆ ಪ್ರಮುಖ ಕೃತಿಗಳು ಮತ್ತು ಪತ್ರಿಕೆಗಳು ಸತ್ಯಾರ್ಥ ಪ್ರಕಾಶ ದಯಾನಂದ ಸರಸ್ವತಿಯವರ ಗುಲಾಮಗಿರಿ ಪಾಪಲೆ ನ್ಯೂ ಇಂಡಿಯಾ ಅನಿಬೆಸೆಂಟ್ ಸಂವಾದ ಕೋಮುದಿ ಜನತಾ ಮೂಕನಾಯಕ ಬಹಿಷ್ಕೃತ ಭಾರತ ಪ್ರಬುದ್ಧ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಸರ್ ಎಂ ವಿಶ್ವೇಶ್ವರಯ್ಯ ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವುವು ಉತ್ತರದ ಪರ್ವತಗಳು ಉತ್ತರದ ಮಹಾ ಮೈದಾನ ಪ್ರಸ್ಥಭೂಮಿ ಭೂಮಿ ಕರಾವಳಿ ಮೈದಾನಗಳು ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳ ಒಡನೆ ಆಡುವ ಜೂಜಾಟ ಹೇಗೆ ಕೃಷಿ ಪ್ರಧಾನ ಉದ್ಯೋಗವಾಗಿದೆ ಮಾನ್ಸೂನ್ ಮಾರುತಗಳ ವ್ಯವಸಾಯವನ್ನು ನಿಯಂತ್ರಿಸುತ್ತದೆ ಮಳೆ ಅಧಿಕವಾದರೆ ಪ್ರವಾಹವಾಗುತ್ತದೆ ಕಡಿಮೆಯಾದರೆ ಬರಗಾಲ ಉಂಟಾಗುತ್ತದೆ ಭಾರತದಲ್ಲಿರುವ ಮಣ್ಣಿನ ವಿಧಗಳು ಯಾವ್ಯಾವು ಒಂದು ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಟ್ಟಿಗೆ ಮಣ್ಣು ಪರ್ವತದ ಮಣ್ಣು ಮರುಭೂಮಿ ಮಣ್ಣು ಭಾರತದ ಅರಣ್ಯದಲ್ಲಿರುವ ವಿಧಗಳು ಯಾವ್ಯಾವು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಎದುರಿಸುವ ಕಾಡುಗಳು ಹುಲ್ಲುಗಾವಲು ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಅಲ್ಫೈನ್ಸ್ ಅರಣ್ಯಗಳು ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಭೂ ಮೇಲ್ಮೈ ಲಕ್ಷಣಗಳು ವಾಯುಗುಣ ಮಣ್ಣು ಜನಸಾಂದ್ರತೆ ಸಾಮೂಹಿಕ ಸಾಮಾಜಿಕ ಅಂಶಗಳು ಆರ್ಥಿಕ ಅಂಶಗಳು ತಾಂತ್ರಿಕ ಅಂಶಗಳು ಹಿಮಾಲಯ ಪರ್ವತದಿಂದಾಗುವ ಪ್ರಯೋಜನಗಳು ಯಾವ್ಯಾವು ಪರಕೀಯರ ದಾಳಿ ನಿಯಂತ್ರಿಸುತ್ತದೆ ಅಧಿಕ ಮಳೆ ತರುತ್ತದೆ ನೇಡು ಬೆಳೆಗಳಿಗೆ ಸೂಕ್ತ ಖನಿಜಗಳ ಉಗ್ರಣ ಾಗಿದೆ ಶೀತಗಾಳಿಯಿಂದ ರಕ್ಷಿಸುತ್ತದೆ ಮ್ಯಾಂಗಿನೀಸ್ ಅದಿರಿನ ಮಹತ್ವ ಉಕ್ಕಿನ ಉತ್ಪಾದನೆಯಲ್ಲಿ ಬಳಕೆ ರಾಸಾಯನಿಕ ವಸ್ತುಗಳ ತಯಾರಿಕೆ ವಿದ್ಯುತ್ ಉಪಕರಣಗಳ ತಯಾರಿಕೆ ಬಣ್ಣದ ಗಾಜುಗಳಲ್ಲಿ ತಯಾರಿಕೆ ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಅರಣ್ಯಗಳ ನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಇಟ್ಟಿಗೆ ಅಂಚು ತಯಾರಿಕೆ ಇಟ್ಟಿಗೆ ಎಂಚು ತಯಾರಿಕೆ ಅರಣ್ಯ ನಾಶಕ್ಕೆ ಕಾರಣಗಳೆಂದರೆ ವ್ಯವಸಾಯದ ವಿಸ್ತರಣೆ ಹೈನುಗಾರಿಕೆ ಕಾಡ್ಗಿಚ್ಚು ಗಣಿಗಾರಿಕೆ ರೈಲು ರಸ್ತೆ ಮಾರ್ಗಗಳ ನಿರ್ಮಾಣ ನೀರಾವರಿ ಯೋಜನೆಗಳ ನಿರ್ಮಾಣ ವ್ಯವಸಾಯದ ವಿಧಗಳು ಯಾವ್ಯಾವು ಸಾಂದ್ರ ಬೇಸಾಯ ಜೀವನಾಧಾರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ತೋಟಗಾರಿಕಾ ಬೇಸಾಯ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸ ಪೂರ್ವಘಟ್ಟವು ಎತ್ತರವಾಗಿಲ್ಲ ಪಶ್ಚಿಮ ಘಟ್ಟವು ಎತ್ತರವಾಗಿದೆ ಪೂರ್ವಘಟ್ಟ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಪಶ್ಚಿಮ ಘಟ್ಟ ನಿರಂತರವಾಗಿದೆ ಪೂರ್ವಘಟ್ಟ ಇದು ಪೂರ್ವದಲ್ಲಿದೆ ಇದು ಪಶ್ಚಿಮದಲ್ಲಿದೆ ಭಾರತದಲ್ಲಿ ದೊರಕುವ ಖನಿಜ ಸಂಪನ್ಮೂಲಗಳು ಕಬ್ಬಿಣದ ಅದಿರು ಮ್ಯಾಂಗನೀಸ್ ಬಾಕ್ಸೈಟ್ ಅಭ್ರಕ ಚಿನ್ನ ಕಲ್ಲಿದ್ದಲು ಪೆಟ್ರೋಲಿಯಂ ಸೌರಶಕ್ತಿ ಮಣ್ಣಿನ ಸಂರಕ್ಷಣಾ ಕ್ರಮಗಳು ಯಾವ್ಯಾವು ಅಡ್ಡಬದುಗಳ ನಿರ್ಮಾಣ ಚೆಕ್ ಡ್ಯಾಮ್ಗಳ ನಿರ್ಮಾಣ ಅರಣ್ಯನಾಶ ತಡೆಗಟ್ಟುವುದು ನೀರಿನ ಯೋಜಿತ ಬಳಕೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ಸಂರಕ್ಷಣಾ ವಿಧಾನ ಘರ್ಷಿತ ಮರಗಳನ್ನು ತೆಗೆಯುವುದು ರೋಗಗಳನ್ನು ನಿಯಂತ್ರಿಸುವುದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಮರ ಕಡಿಯುವುದನ್ನು ನಿಯಂತ್ರಿಸುವುದು ಮೇಯ್ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಮರ ನೆಡಲು ಪ್ರೋತ್ಸಾಹಿಸುವುದು ಭೂಬಳಕೆಯ ಪ್ರಕಾರಗಳು ಯಾವ್ಯಾವು ನಿವ್ವಳ ಸಾಗುವಳ ನಿವ್ವಳ ಸಾಗುವಳಿ ಭೂಮಿ ಅರಣ್ಯ ಭೂಮಿ ವ್ಯವಸಾಯೇತರ ಭೂ ಬಳಕೆ ಬೇಳುಭೂಮಿ ಹುಲ್ಲುಗಾವಲು ವ್ಯವಸಾಯ ಯೋಗ್ಯ ಭೂಮಿ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಸಮುದ್ರ ಮಟ್ಟದಿಂದಿರುವ ಎತ್ತರ ಅಕಾಂ ಅಕ್ಷಾಂಶಗಳು ಮಾರುತಗಳ ದಿಕ್ಕು ಮೇಲ್ಮೈ ಲಕ್ಷಣ ಅಬ್ರಕದ ಮಹತ್ವ ಶಾಖ ನಿರೋಧಕವಾಗಿ ಗಾಜು ತಯಾರಿಕೆ ಬಣ್ಣ ವಾರ್ನಿಸ್ ಕೃತಕ ಗಬ್ಬರ ಕೃತಕ ರಬ್ಬರ್ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಬಳಕೆ ವಿದ್ಯುತ್ ನಿರೋಧಕವಾಗಿ ಮಣ್ಣಿನ ಸವೆತದಿಂದಂಟಾಗುವ ಪರಿಣಾಮಗಳು ಯಾವ್ಯಾವು ನದಿಗಳಲ್ಲಿ ಹೂಳು ತುಂಬಿಕೊಳ್ಳುವುದು ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗುವುದು ನದಿ ಪಾತ್ರ ಬದಲಾವಣೆ ಅಂತರ್ಜಲ ಮಟ್ಟ ಕುಸಿತ ಸ್ವಾಭಾವಿಕ ಚಲುಮೆಗಳು ಬತ್ತಿ ಹೋಗುತ್ತವೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು ಪ್ರವಾಹ ನಿಯಂತ್ರಣ ನೀರಾವರಿ ಸೌಲಭ್ಯ ಶಕ್ತಿ ಉತ್ಪಾದನೆ ಮೀನುಗಾರಿಕೆ ಗೃಹ ಬಳಕೆ ಮನರಂಜನೆ ಬೆಳೆಗಳ ಮಾದರಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಭೂಸ್ವರೂಪ ವಾಯುಗುಣ ಮಳೆ ಇಡುವಳಿ ಗಾತ್ರ ಮೂಢನಂಬಿಕೆ ಅನಕ್ಷರತೆ ರೈತರ ಮನೋಭಾವ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ನೀರು ಬಂಡವಾಳ ಮಾರುಕಟ್ಟೆ ಸೂಕ್ತ ವಾಯುಗುಣ ಸಾರಿಗೆ ಸಂಪರ್ಕ ಕಾರ್ಮಿಕರ ಲಭ್ಯತೆ ನೈಸರ್ಗಿಕ ವಿಕೋಪಗಳ ಪರಿಣಾಮಗಳು ಜೀವ ಮತ್ತು ಆಸ್ತಿಗಳಿಗೆ ಹಾನಿ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಸಂಪರ್ಕ ಕಡಿತ ಬೆಳೆಗಳ ನಾಶ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಹಾನಿ ಮೂಲ ಸೌಲಭ್ಯಗಳ ವ್ಯತ್ಯಯ ರೋಗಗಳ ಹರಡುವಿಕೆ ನಿರುದ್ಯೋಗಕ್ಕೆ ಕಾರಣಗಳು ಯಾವ್ಯಾವು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಪ್ರಮುಖ ಪರಿಸರ ಚಳವಳಿಗಳು ಯಾವ್ಯಾವು ಚಿಪ್ಕೋ ಚಳವಳಿ ಅಪ್ಪಿಕೋ ಚಳವಳಿ ನರ್ಮದಾ ಬಚಾವು ಆಂದೋಲನ ಕೈಗಾ ಅಣು ವಿದ್ಯುತ್ ಸ್ಥಾವರ ಚಳವಳಿ ಭಾರತದಲ್ಲಿರುವ ಪ್ರಮುಖ ಬಂದರುಗಳು ಕಾಂಡ್ಲಾ ಬಂದರು ಮುಂಬೈ ಬಂದರು ಮರ್ಮಗೋವಾ ಬಂದರು ಕೊಚ್ಚಿ ಬಂದರು ತೂತುಕುಡಿ ಚೆನ್ನೈ ಕೋಲ್ಕತ್ತಾ ವಿಶಾಖಪಟ್ಟಣ ಪಾರಾದೀಪ ಬಂದರುಗಳು ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವ್ಯಾವು ಹದಿನೇಳನೇ ವಿಧಿಯಂತೆ ಅಸ್ಪೃಶ್ಯತೆಯ ನಿಷೇಧ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಜಾರಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ ಸಾರ್ವತ್ರಿಕ ಮತದಾನದಕ್ಕು ಸಮಾನತೆ ಹಕ್ಕು ಉದ್ಯೋಗದಲ್ಲಿ ಮೀಸಲಾತಿ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ ನಿರುದ್ಯೋಗದ ಪರಿಣಾಮಗಳು ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ಸ್ವಸಹಾಯ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಅವಕಾಶ ಸ್ತ್ರೀಯರಲ್ಲಿ ಶಿಕ್ಷಣ ಮತ್ತು ಜಾಗೃತಿ ಮೂಡಿಸುತ್ತದೆ ಸ್ವ ಸ್ವಾವಲಂಬಿ ಜೀವನಕ್ಕೆ ಸಹಕಾರಿಯಾಗುತ್ತದೆ ಅಭಿವೃದ್ಧಿ ಯೋಜನೆಗಳಲ್ಲಿ ಸ್ತ್ರೀಯರಿಗೂ ಸೂಕ್ತ ಪ್ರಾತಿನಿಧ್ಯ ಸಂಘರ್ಷಗಳನ್ನು ನಿವಾರಿಸುವ ಸಾಮರ್ಥ್ಯ ಬೆಳೆಸುತ್ತದೆ ಸರ್ಕಾರದ ಯೋಜನೆಗಳ ಸದುಪಯೋಗ ರೈ ರಸ್ತೆ ಸಾರಿಗೆಯ ಸಮಸ್ಯೆಗಳು ತಿಳಿಸಿ ಮಳೆಗಾಲದಲ್ಲಿ ಅನುಪಯುಕ್ತ ಪರಿಸರ ಮಾಲಿನ್ಯ ಪ್ರತಿ ವರ್ಷ ಹಾಳಾಗುತ್ತದೆ ನಿರ್ವಹಣೆ ಅಸಮರ್ಪಕ ವಾಹನ ದಟ್ಟಣೆ ಅಪಘಾತಗಳು ಅಸ್ಪೃಶ್ಯತೆಯಂತಹ ಸಾಮಾಜಿಕ ಪಿಡುಗನ್ನು ನಿವಾರಿಸಲು ನಿಮ್ಮ ಸಲಹೆಗಳೇನು ಜನರಲ್ಲಿ ಅರಿವು ಮೂಡಿಸುವುದು ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸುವುದು ಕಾನೂನು ಕಠಿಣಗೊಳಿಸುವುದು ಅಸ್ಪೃಶ್ಯರಿಗೆ ಹೆಚ್ಚಿನ ಸೌಲಭ್ಯ ಕೊಡುವುದು ಧಾರ್ಮಿಕ ಮುಖಂಡರು ಕಾಳಜಿ ವಹಿಸುವುದು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳು ಕಡು ಬಡತನ ಕೌಟುಂಬಿಕ ಕಲಹ ವಿಚ್ಛೇದನ ಕೌಟುಂಬಿಕ ಹಿಂಸೆ ಅನಕ್ಷರತೆ ಪೋಷಕರ ಅತಿಯಾದ ನಿಯಂತ್ರಣ ಪ್ರಮುಖ ವಿಮಾನ ನಿಲ್ದಾಣಗಳು ಮುಂಬೈ ವಿಮಾನ ನಿಲ್ದಾಣ ದೆಹಲಿ ಕೋಲ್ಕತ್ತಾ ಚೆನ್ನೈ ಬೆಂಗಳೂರು ಅಹಮದ್ಬಾದ್ ಪಣಜಿ ಅಮೃತ್ಸರ್ ಗುವಾಹಟಿ ತಿರುವನಂತಪುರ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಸೃ ಸ್ಪಷ್ಟೀಕರಿಸಿ ಅತ್ಯಂತ ಕೆಳವರ್ಗದವರೆಂದು ಪರಿಗಣಿಸಲಾಗಿತ್ತು ಇದು ಸಮಾಜದ ಅವಮಾನುಷ ಆಚರಣೆಯಾಗಿದೆ ಇವರು ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಅವಕಾಶಗಳಿಂದ ವಂಚಿತರಾಗಿದ್ದರು ರಾಜಕೀಯ ಅವಕಾಶಗಳಿಂದ ವಂಚಿತರಾಗಿದ್ದರು ಮಾನವ ಹಕ್ಕುಗಳನ್ನು ನಿರಾಕರಿಸಲಾಗಿತ್ತು ಗಾಂಧೀಜಿ ಅವರು ಅಸ್ಪೃಶ್ಯತೆ ಸಮಾಜಕ್ಕೆ ಅಂಟಿತ ಒಂದು ಕಳಂಕ ಎಂದು ಹೇಳಿದ್ದಾರೆ ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವ್ಯಾವು ನಿಗದಿತ ನಿಯಮ ಕಾಯ್ದೆಗಳು ಇರುವುದಿಲ್ಲ ಕಡಿಮೆ ಕೂಲಿ ನೀಡಲಾಗುತ್ತದೆ ಕೆಲಸದ ಭದ್ರತೆ ಇರುವುದಿಲ್ಲ ಉದ್ಯೋಗ ಉದ್ಯೋಗ ಪತ್ ಉದ್ಯೋಗದ ನಿರಂತರ ಶೋಷಣೆ ಉದ್ಯೋಗಪತಿಗಳ ನಿರಂತರ ಶೋಷಣೆ ಉಚಿತ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ ನಿವೃತ್ತಿ ವೇತನ ಸೌಲಭ್ಯವೂ ಕೂಡ ಇರುವುದಿಲ್ಲ ಬಾಲ್ಯ ವಿವಾಹದ ಪರಿಣಾಮಗಳು ಯಾವುವು ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತ ಶಿಶು ಮರಣ ಬ್ಯಾಂಕಿನ ಗುಣಲಕ್ಷಣಗಳು ಠೇವಣಿಗಳ ಅಂಗೀಕಾರ ಸಾಲ ನೀಡುತ್ತದೆ ಸಾರ್ವಜನಿಕ ಹಣದ ವಹಿವಾಟು ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಕಂಪನಿ ಗ್ರಾಹಕರಿಗೆ ಉಪಯುಕ್ತ ಸೇವೆಗಳು ಹೆಸರಿನೊಂದಿಗೆ ಬ್ಯಾಂಕ್ ಪದ ಚೆಕ್ ಮೂಲಕ ಹಣದ ಪಾವತಿ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಉಂಟಾಗುವ ಅನುಕೂಲಗಳು ಯಾವುವು ಹಣದ ಭದ್ರತೆ ಕಾಪಾಡುತ್ತದೆ ಹಣದ ಪಾವತಿ ಮಾಡಲು ಸಹಾಯ ಹಣವನ್ನು ವಸೂಲಿ ಮಾಡಲು ಸಹಾಯ ಸಾಲ ಪಡೆಯಲು ಸಾಧ್ಯವಾಗುತ್ತದೆ ವ್ಯವಹಾರಗಳು ಸುಗಮವಾಗುತ್ತವೆ ಭದ್ರತಾ ಕಪಾಟುಗಳನ್ನು ಪಡೆಯಬಹುದು ಸ್ವಉದ್ಯೋಗ ಸ್ಥಾಪಿಸಲು ಇರುವ ಸಂಸ್ಥೆಗಳು ಜಾಹೀರಾತು ಸೇವಾ ಸಂಸ್ಥೆಗಳು ಮಾರುಕಟ್ಟೆ ಸಲಹಾ ಸಂಸ್ಥೆಗಳು ಕೈಗಾರಿಕಾ ಸಲಹಾ ಕೇಂದ್ರಗಳು ಛಾಯಾಪ್ರತಿ ತೆಗೆಯುವ ಕೇಂದ್ರಗಳು ದೂರದರ್ಶನ ಜಾಲ ಸಂಬಂಧದ ಸೇವಾ ಕ್ಷೇತ್ರಗಳು ಬ್ಯೂಟಿ ಪಾರ್ಲರ್ಗಳು ಅಂತರ್ಜಾಲ ಮತ್ತು ಸಂವಹನ ಅಂಗಡಿಗಳು ಅಂದರೆ ಆನ್ಲೈನ್ ಸೆಂಟರ್ ಭಾರತ ಮತ್ತು ರಷ್ಯಾ ಸಂಬಂಧ ರಷ್ಯಾದೊಂದಿಗೆ ಉತ್ತಮ ಬಾಂಧ್ಯ ಹೊಂದಿದೆ ಭಾರತದ ಮೇಲೆ ಚೀನಾ ದಾಳಿಯನ್ನು ಖಂಡಿಸಿತು ಗೋವಾ ವಿಮೋಚನೆಗೆ ಸಹಕಾರ ನೀಡಿದೆ ತಾಸ್ಕೆಂಟಿನಲ್ಲಿ ನಡೆದ ಒಪ್ಪಂದಕ್ಕೆ ಸಹಕಾರ ಇಪ್ಪತ್ತು ವರ್ಷಗಳ ಶಾಂತಿ ಒಪ್ಪಂದಕ್ಕೆ ಸೈ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ನೆರವು ನೀಡಿದೆ ಕಾಯಂ ಸದಸ್ಯತ್ವ ಧರೆಯಬೇಕೆಂದು ಪ್ರತಿಪಾದನೆ ಕೈಗಾರಿಕಾ ಕ್ಷೇತ್ರಗಳ ಬೆಳವಣಿಗೆಗೆ ಸಹಕಾರ ಬ್ಯಾಂಕಿನ ಕಾರ್ಯಗಳು ಠೇವಣಿಗಳ ಅಂಗೀಕಾರ ಸಾಲ ಕೊಡುವುದು ಹಣದ ವರ್ಗಾವಣೆ ಹಣದ ವಸೂಲಿ ಮತ್ತು ಪಾವತಿ ಭದ್ರತಾ ಕಪಾಡುಗಳೊದಗಿಸುವುದು ಜಮಾ ಕಾರ್ಡ್ ಕೊಡುವುದು ಭರವಸೆಯ ಸೇವೆಗಳು ಬ್ಯಾಂಕಿನಲ್ಲಿರುವ ವಿವಿಧ ಪ್ರಕಾರಗಳನ್ನು ತಿಳಿಸಿ ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಭೂ ಅಭಿವೃದ್ಧಿ ಬ್ಯಾಂಕ್ ಸ್ಥಳೀಯ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಉದ್ಯಮಿಯ ಕಾರ್ಯಗಳು ವ್ಯಾಪಾರ ಚಟುವಟಿಕೆಯನ್ನು ಪ್ರಾರಂಭಿಸುವುದು ಉತ್ಪಾದನಾಂಗಗಳನ್ನು ಸಂಯೋಜಿಸುವುದು ನಿರ್ಧಾರಗಳನ್ನು ಕೈಗೊಳ್ಳುವುದು ಹೊಸ ವಿಧಾನಗಳ ರೂಢಿಗೆ ಹಣಕಾಸಿನ ಆಯವ್ಯಯ ನಿರ್ವಹಿಸುವುದು ಕಷ್ಟ ನಷ್ಟಗಳನ್ನು ಎದುರಿಸುವುದು ಸೂಕ್ತ ಮಾರ್ಗದರ್ಶನ ನೀಡುವುದು ಭಾರತ ಮತ್ತು ಅಮೆರಿಕ ಸಂಬಂಧ ಪಂಚವಾರ್ಷಿಕ ಯೋಜನೆಗೆ ಸಹಾಯ ಭಯೋತ್ಪಾದನೆ ಹತ್ತಿಕ್ಕುವ ಸಾಮಾನ್ಯತಾಸಕ್ತಿ ವಿದೇಶಿ ವ್ಯಾಪಾರ ಮತ್ತು ತಂತ್ರಜ್ಞಾನದಲ್ಲಿ ಉತ್ತಮ ಬಾಂಧವ್ಯ ಬಾಹ್ಯಾಕಾಶ ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯ ಜಾಗತಿಕ ಜಾಗತಿಕ ಶಾಂತಿ ಸ್ಥಾಪನೆಯಲ್ಲಿ ಸಮಾನ ಧೋರಣೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ಸಹಾಯ ಮಾಡಿದೆ ಬ್ಯಾಂಕ್ ಖಾತೆ ತೆರೆಯುವ ವಿಧಾನ ಬ್ಯಾಂಕ್ ಖಾತೆ ನಿರ್ಧರಿಸುವುದು ಬ್ಯಾಂಕ್ ಅಧಿಕಾರಿಯನ್ನು ಸಂಪರ್ಕಿಸುವುದು ಪ್ರಸ್ತಾವನೆ ಅರ್ಜಿ ತುಂಬುವುದು ಪರಿಚಿತರ ಉಲ್ಲೇಖ ಕೊಡುವುದು ಅರ್ಜಿ ಅಧಿಕಾರಿಗೆ ಒಪ್ಪಿಸುವುದು ಅಧಿಕಾರಿಯ ಜೊತೆಗೆ ಒಪ್ಪಿಗೆ ಪಡೆಯುವುದು ಆರಂಭಿಕ ಠೇವಣಿ ತುಂಬುವುದು ಉದ್ಯಮಶೀಲತೆಯ ಲಕ್ಷಣಗಳು ಗುಣಲಕ್ಷಣಗಳು ಯಾವುವು ಸೃಜನಾತ್ಮಕತೆ ಕ್ರಿಯಾತ್ಮಕತೆ ನಾಯಕತ್ವ ತಂಡವನ್ನು ಕಟ್ಟುವುದು ಸಮಸ್ಯೆ ಪರಿಹಾರ ಗುರಿ ಮುಟ್ಟುವಿಕೆ ಗ್ರಾಮೀಣಾಭಿವೃದ್ಧಿಯ ಮಹತ್ವ ತಿಳಿಸಿ ಮೂಲಭೂತ ಸೌಕರ್ಯ ಕಲ್ಪಿಸುವುದು ಉದ್ಯೋಗಾವಕಾಶ ಒದಗಿಸುವುದು ಕೃಷಿಗೆ ನೀರಾವರಿ ವಿಸ್ತರಣೆ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಬಡತನ ನಿವಾರಣೆ ನಿರುದ್ಯೋಗ ನಿವಾರಣೆ ಗ್ರಾಮೀಣ ಸಂಸ್ಕೃತಿ ಬೆಳೆಸುವುದು ಸರ್ಕಾರಿ ಸೌಲಭ್ಯ ಒದಗಿಸುವುದು ಭಾರತ ಮತ್ತು ಚೀನಾ ರಾಷ್ಟ್ರಗಳ ಸಂಬಂಧ ಟಿಬೇಟಿಯನ್ನರಿಗೆ ಆಶ್ರಯ ವೈಮನಸ್ಸು ಹತ್ತೊಂಬತ್ತು ನೂರ ಅರವತ್ತೆರಡರ ಯುದ್ಧದಲ್ಲಿ ಭಾರತ ಸೋತಿತ್ತು ಅರುಣಾಚಲ ಪ್ರದೇಶ ತನ್ನದೆಂದು ಪ್ರತಿಪಾದಿಸುತ್ತದೆ ಭಾರತ ಮತ್ತು ಚೀನಾಗಳ ನಡುವಿನ ಗಡಿ ತಂಟೆ ಎರಡು ದೇಶಗಳ ನಡುವೆ ಕೇವಲ ವಾಸ್ತವಿಕ ನಿಯಂತ್ರಣ ರೇಖೆ ಮಾತ್ರ ಇರುವುದು ನಕ್ಸಲೈಟ್ ವಾದವನ್ನು ಬೆಳೆಸಲು ಯತ್ನಿಸುತ್ತಿದ್ದಾರೆ ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ ಅಂಚೆ ಕಚೇರಿಯ ಹಣಕಾಸಿನ ವ್ಯವಹಾರಗಳು ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಉಳಿತಾಯ ಖಾತೆಗಳು ಕಿಸಾನ್ ವಿಕಾಸ ಪತ್ರ ಆವರ್ತಕ ಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ನಿವೃತ್ತಿ ವೇತನ ಹಣದ ವರ್ಗಾವಣೆ ಉದ್ಯಮಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ಅಧಿಕ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿ ವಯಂ ಸ್ವಯಂ ಉದ್ಯೋಗ ಆರಂಭಿಸುವುದು ಜಿ ಡಿ ಪಿ ಮತ್ತು ತಲಾ ಆದಾಯದ ಹೆಚ್ಚಳ ಪ್ರಾಂತೀಯ ತಾರತಮ್ಯ ನಿವಾರಣೆ ರಫ್ತು ವ್ಯಾಪಾರ ಹೆಚ್ಚಳ ಮಾರುಕಟ್ಟೆ ಅಭಿವೃದ್ಧಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ತಿಳಿಸಿ ಆಡಳಿತಾಧಿಕಾರ ಗ್ರಾಮಸ್ಥರಿಗೆ ಕೊಡುವುದು ನಿರ್ಧಾರ ಕೈಗೊಳ್ಳುವೆಯಲ್ಲಿ ನಿರ್ಧಾರ ಕೈಗೊಳ್ಳುವಿಕೆಯಲ್ಲಿ ಪಾಲುದಾರಿಕೆಯ ಹೆಚ್ಚಳ ತಳಮಟ್ಟದಿಂದ ಯೋಜನೆ ರೂಪಿಸುವುದು ಇದು ಗ್ರಾಮ ಸ್ವರಾಜ್ಯವಾಗಿದೆ ಎಲ್ಲ ರೀತಿಯ ಶೋಷಣೆ ತಡೆಗಟ್ಟುತ್ತದೆ ಸ್ವಾತಂತ್ರ್ಯ ಮತ್ತು ಸ್ನತೆ ಹೆಚ್ಚಿಸುತ್ತದೆ ಸಹಾನುಭೂತಿ ಸಹಕಾರ ಮನೋಭಾವ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆಗೆ ಕಾರಣವಾದ ವಿಷಯಗಳು ಯಾವ್ಯಾವು ಜಮ್ಮು ಕಾಶ್ಮೀರದ ಸಮಸ್ಯೆ ಭಯೋತ್ಪಾದನೆ ಪಾಕಿಸ್ತಾನದ ಮಿಲಿಟ್ರಿ ಸಹಿತ್ವ ಪಾಕಿಸ್ತಾನದ ರಾಜಕೀಯ ಅಸ್ಥಿರತೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಯುದ್ಧಗಳು ಕೋಮುವಾದ ದೇಶದ ಐಕ್ಯತೆಗೆ ಮಾರ ಸಾಮಾಜಿಕ ಭಿನ್ನತೆ ಸೃಷ್ಟಿಸುತ್ತದೆ ಪರಸ್ಪರ ಅಪನಂಬಿಕೆ ಭಯದ ವಾತಾವರಣ ನಿರ್ಮಾಣ ಮಾಡುತ್ತದೆ ಸಮಾಜದಲ್ಲಿ ಗುಂಪುಗಾರಿಕೆ ಉಂಟು ಮಾಡುತ್ತದೆ ಆರ್ಥಿಕ ವೈಷಮ್ಯಕ್ಕೆ ಕಾರಣವಾಗುತ್ತದೆ ಭಯದ ವಾತಾವರಣ ಮೂಡಿಸುತ್ತದೆ ರಾಜಕೀಯ ಪೈಪೋಟಿಯನ್ನು ಉಂಟು ಮಾಡುತ್ತದೆ ಸಾಮಾಜಿಕ ನೆಮ್ಮದಿಯ ನಾಶ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸಲಹೆಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡುವುದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ಮಾಡುವುದು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿ ಮಹಿಳಾ ಆಯೋಗಗಳ ರಚನೆ ಸ್ತ್ರೀ ಶಕ್ತಿ ಕೇಂದ್ರಗಳು ಉದ್ಯೋಗಕ್ಕೆ ಸಾಲ ಸೌಲಭ್ಯ ಒದಗಿಸುವುದು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳು ಏನು ವೈಯಕ್ತಿಕ ಮತ್ತು ಸಾಮಾಜಿಕ ನೈತಿಕ ತಳಹದಿ ಪ್ರಬಲ ರಾಜಕೀಯ ಇಚ್ಛಾಸಕ್ತಿ ಸಾರ್ವಜನಿಕ ಸಹಕಾರ ಒಳ್ಳೆಯ ರಾಜಕೀಯ ನಾಯಕತ್ವ ಉತ್ತಮ ಅಧಿಕಾರ ವರ್ಗ ರಾಜಕೀಯ ಪರಿಜ್ಞಾನ ಮತ್ತು ಜನಜಾಗೃತಿ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಶೀಘ್ರ ನ್ಯಾಯ ನಿರ್ಣಯ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿಟಿವಿ ಅಳವಡಿಕೆ ಭ್ರಷ್ಟಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸ ವಿಧಿಸುವುದು ಸ್ವತಂತ್ರ ಸ್ವಾತಂತ್ರ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳು ಕೋಮುವಾದ ಪ್ರಾದೇಶಿಕವಾದ ಅನಕ್ಷರತೆ ಭ್ರಷ್ಟಾಚಾರ ಮಹಿಳಾ ಸ್ಥಾನಮಾನ ಆರ್ಥಿಕ ಅಸಮಾನತೆ ಜನಸಂಖ್ಯೆ ಹೆಚ್ಚಳ ಬಡತನ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವ್ಯಾವು ಸಾಮಾನ್ಯ ಸಭೆ ಭದ್ರತಾ ಸಮಿತಿ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ದತ್ತಿ ಸಮಿತಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಚಿವಾಲಯ ವಿಶ್ವಸಂಸ್ಥೆಯ ಉದ್ದೇಶಗಳು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಿಸುವುದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳುವುದು ಅಂತಾರಾಷ್ಟ್ರೀಯ ಒಡಂಬಡಿಕೆಗೆ ಮುನ್ನ ಮನ್ನಣೆ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಸೌಹಾರ್ದತೆ ಸಾಮಾನ್ಯ ಸಭೆಯ ರಚನೆಯನ್ನು ತಿಳಿಸಿ ಎಲ್ಲ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುತ್ತದೆ ಪ್ರತಿ ರಾಷ್ಟ್ರ ಐದು ಜನ ಸದಸ್ಯರನ್ನು ಕಳುಹಿಸಿಕೊಡುತ್ತದೆ ಪ್ರತಿ ರಾಷ್ಟ್ರಕ್ಕೆ ಒಂದು ಮತದಾನದ ಹಕ್ಕು ಇರುತ್ತದೆ ಒಂದು ವರ್ಷದ ಅವಧಿಗೆ ಒಬ್ಬ ಸದಸ್ಯ ನಾಯಕಿ ಹದಿನೇಳು ಜನ ಉಪಾಧ್ಯಕ್ಷರು ಹಾಗೂ ಏಳು ಸ್ಥಾಯಿ ಸಮಿತಿಗಳನ್ನು ಒಳಗೊಂಡಿರುತ್ತದೆ ಸೆಪ್ಟೆಂಬರ್ದಿಂದ ಡಿಸೆಂಬರ್ ಅವಧಿಯಲ್ಲಿ ಅಧಿವೇಶನ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕಾರ್ಯಗಳನ್ನು ಪಟ್ಟಿ ಮಾಡಿ ಕಾರ್ಮಿಕ ವರ್ಗದ ಸಾಮಾಜಿಕ ಭದ್ರತೆ ಆರೋಗ್ಯ ಸಂರಕ್ಷಣೆ ಉತ್ತಮ ಜೀವನ ಮಟ್ಟ ಮಹಿಳಾ ಕಾರ್ಮಿಕರ ಹೆರಿಗೆ ಸೌಲಭ್ಯ ಕನಿಷ್ಠ ವೇತನ ಜಾರಿ ವಸತಿ ನಿರ್ಮಾಣ ಹದಿನೆಂಟುನೂರ ಇವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳನ್ನು ತಿಳಿಸಿ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ಯೋಜಿತ ದಂಗೆಯಾಗಿರಲಿಲ್ಲ ಸೈನಿಕರಲ್ಲಿ ಒಗ್ಗಟ್ಟು ಮನೋಭಾವ ಇರಲಿಲ್ಲ ಮಾರ್ಗದರ್ಶನದ ಕೊರತೆಯಿತ್ತು ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು ಕೆಲವರು ಬ್ರಿಟಿಷರಿಗೆ ನಿಷ್ಠರಾದರೂ ನಿಶ್ಚಿತ ಗುರಿ ಇರಲಿಲ್ಲ ಹದಿನೆಂಟುನೂರ ಐವತ್ತೆಂಟರ ಬ್ರಿಟಿಷ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಯಾವ್ಯಾವು ದೇಶೀಯ ರಾಜರೊಂದಿಗಿನ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಪ್ರಾದೇಶಿಕ ವಿಸ್ತರಣೆ ಕೈಬಿಡುವುದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ಹಸ್ತಕ್ಷೇಪ ಮಾಡುವಂತಿಲ್ಲ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಕಾರಣವಾದ ಆರ್ಥಿಕ ಅಂಶಗಳು ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಯಿತು ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಅವನತಿ ಹೊಂದಿದವು ಕರಕುಶಲಕಾರರು ನಿರುದ್ಯೋಗಿಗಳಾದರು ಗೃಹ ಕೈಗಾರಿಕೆಗಳು ಆರ್ಥಿಕ ನಷ್ಟ ಅನುಭವಿಸತೊಡಗಿದವು ದುಬಾರಿ ಸುಂಕ ಏರಿದರು ಕೃಷಿಕರನ್ನು ಶೋಷಿಸುತ್ತಿದ್ದರು ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು ಹದಿನೆಂಟುನೂರ ಐವತ್ತೇಳರ ದಂಗೆಯ ರಾಜಕೀಯ ಕಾರಣಗಳು ಡಾಲ್ಔಸಿ ಮತ್ತು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿ ಜಾರಿಗೆ ತಂದನು ಸತಾರಾ ಜಾನ್ಸಿ ಸಂಬಲ್ಪುರ್ ವಶಪಡಿಸಿಕೊಂಡನು ಸೈನಿಕರು ನಿರುದ್ಯೋಗಿಗಳಾದರೂ ರಾಜಪದವಿ ರದ್ದುಪಡಿಸಲಾಯಿತು ನವಾಬರನ್ನು ಪದಚ್ಯುತಗೊಳಿಸಲಾಯಿತು ಜನಸಂಖ್ಯಾ ಹೆಚ್ಚಳದ ದುಷ್ಪರಿಣಾಮಗಳು ಅನಕ್ಷರತೆ ಬಡತನ ನಿರುದ್ಯೋಗ ವಸತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ನೀರಿನ ಸಮಸ್ಯೆ ಕ್ಷಿಪ್ರ ನಗರೀಕರಣ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಕುಟುಂಬ ಯೋಜನೆ ಅಕ್ಷರ ಪ್ರಸರಣ ತಾಂತ್ರಿಕ ಶಿಕ್ಷಣ ಕೃಷಿ ಅಭಿವೃದ್ಧಿ ಕೈಗಾರಿಕಾ ಪ್ರಗತಿ ರಫ್ತು ವೆಚ್ಚಳ ಉದ್ಯೋಗಾವಕಾಶ ಸೃಷ್ಟಿ ಲಾಭ ಬಡಕುತನಕ್ಕೆ ಕಾರಣಗಳು ಕಳ್ಳ ವ್ಯಾಪಾರ ಅಕ್ರಮ ದಾಸ್ತಾನು ಏಕಸ್ವಾಮ್ಯ ವ್ಯವಸ್ಥೆ ಬೆಲೆ ನಿಯಂತ್ರಣ ಇಲ್ಲದಿರುವಿಕೆ ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಕತೆ ಅನಾರೋಗ್ಯಕರ ಮಾರುಕಟ್ಟೆ ನಿಯಮಗಳು ಕಳ್ಳ ಸಾಗಾಣಿಕೆಗೆ ನಿಯಂತ್ರಣ ದೇಸಿಯ ವಸ್ತುಗಳ ಉತ್ಪಾದನೆ ಬೆಲೆಗಳ ನಿಯಂತ್ರಣ ಉತ್ತಮ ಆಮದು ಮತ್ತು ರಫ್ತು ಧೋರಣೆ ಕರಾವಳಿ ಗಸ್ತು ಪಡೆ ನೇಮಕ ಕಠಿಣ ಶಿಕ್ಷೆ ಜಾರಿ ಜನರಲ್ಲಿ ಅರಿವು ಮೂಡಿಸುವುದು ಪರಸ್ಪರ ವ್ಯಾಪಾರ ಒಪ್ಪಂದ ಕಳ್ಳ ಸಾಗಾಣಿಕೆ ವಸ್ತುಗಳ ಬಹಿಷ್ಕಾರ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಬ್ರಿಟಿಷ್ ಸೈನ್ಯ ತಮ್ಮ ಆಸ್ಥಾನದಲ್ಲಿಟ್ಟುಕೊಳ್ಳಬೇಕು ಅದರ ವೆಚ್ಚ ನೋಡಿಕೊಳ್ಳಬೇಕು ಯುದ್ಧ ಅಥವಾ ಒಪ್ಪಂದ ಮಾಡಿಕೊಳ್ಳುವ ಆಗಿಲ್ಲ ರಾಜ್ಯದ ಭದ್ರತೆ ಬ್ರಿಟಿಷರಿಗೆ ಸೇರಿದ್ದು ಒಬ್ಬ ಬ್ರಿಟಿಷ್ ರೆಸಿಡೆನ್ಸ್ನನ್ನು ನೇಮಕ ಮಾಡಿಕೊಳ್ಳಬೇಕು ಬಕ್ಸರ್ ಕದನದ ಪರಿಣಾಮಗಳೆಂದರೆ ಯುದ್ಧದಲ್ಲಿ ಮೈತ್ರಿ ಸೈನ್ಯ ಸೋಲನ್ನು ಅನುಭವಿಸಿತು ಕಂಪನಿಗೆ ದಿವಾನಿ ಹಕ್ಕನ್ನು ನೀಡಲಾಯಿತು ಷಾ ಅಲಾಮನ್ನು ಇಪ್ಪತ್ತಾರು ಲಕ್ಷ ರೂಪಾಯಿ ಕೊಡಬೇಕಾಯಿತು ಶುಜ್ ಉದ್ದನ್ನು ಐವತ್ತು ಲಕ್ಷ ಕೊಡಬೇಕು ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ಬಂಗಾಳದ ಆಡಳಿತವನ್ನು ಕಂಪನಿಗೆ ವಹಿಸಿಕೊಂಡಿತು ಶ್ರೀರಂಗಪಟ್ಟಣದ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಟಿಪ್ಪು ಅರ್ಧ ರಾಜ್ಯ ಕೊಡಬೇಕಾಯಿತು ಯುದ್ಧ ನಷ್ಟ ಕೊಡಬೇಕು ಇಬ್ಬರು ಮಕ್ಕಳನ್ನು ಒತ್ತೆಯಾಳಾಗಿಡಬೇಕಾಯಿತು ಯುದ್ಧ ಕೈದಿಗಳನ್ನು ಬಿಡುಗಡೆಗೊಳಿಸಬೇಕು ಸೈನ್ಯವನ್ನು ಹಿಂತೆಗೆದುಕೊಳ್ಳಬೇಕು ದ್ವಿ ಸರ್ಕಾರ ಪದ್ಧತಿಯನ್ನು ವಿವರಿಸಿ ರಾಬರ್ಟ್ ಕ್ಲೈವ್ ಜಾರಿಗೆ ತಂದನು ಹದಿನೇಳುನೂರ ಅರವತ್ತೈದರಲ್ಲಿ ಜಾರಿಗೆ ತಂದನು ದಿವಾನಿ ಎಂದರೆ ಕಂದಾಯ ವಸೂಲಿ ಮಾಡುವ ಅಧಿಕಾರ ನಿಜಾಮತ್ ಎಂದರೆ ಆಡಳಿತಾತ್ಮಕ ಅಧಿಕಾರ ಬ್ರಿಟಿಷ್ ಸರ್ಕಾರದ ನ್ಯಾಯಾಂಗ ವ್ಯವಸ್ಥೆ ವಾರನ್ ಎಸ್ಟಿಂಗ್ಸ್ನ ಬದಲಾವಣೆ ತಂದನು ದಿವಾನಿ ಅದಾಲತ್ ನಾಗ ನಾಗರಿಕ ನ್ಯಾಯಾಲಯ ಸ್ಥಾಪನೆ ಫೌಜದಾರಿ ಅದಾಲತ್ ಅಪರಾಧ ನ್ಯಾಯಾಲಯ ಈ ಹಿಂದೂಗಳಿಗೆ ಹಿಂದೂ ಶಾಸ್ತ್ರದ ಪ್ರಕಾರ ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ಅಪರಾಧ ಕಾರ್ಯಕ್ಕೆ ಶರಿಯತ್ ಕಾನೂನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಕಾಜಿಗಳ ಮೇಲ್ವಿಚಾರಣೆ ಬ್ರಿಟಿಷ್ ಸರ್ಕಾರದ ಪೊಲೀಸ್ ವ್ಯವಸ್ಥೆ ಕಾರ್ನವಾಲಿಸ್ ಸುಧಾರಿತ ಪದ್ಧತಿ ತಂದನು ಎಸ್ಪಿ ಹುದ್ದೆ ಸೃಷ್ಟಿಸಿದನು ಜಿಲ್ಲೆಗಳನ್ನು ಠಾಣೆಗಳನ್ನಾಗಿ ವಿಭಜಿಸಿದ ಠಾಣೆಗಳು ಕೊತ್ವಾಲರ ಅಧೀನದಲ್ಲಿದ್ದವು ಹಳ್ಳಿಗಳು ಚೌಕಿದಾರ್ ಅಧೀನದಲ್ಲಿದ್ದವು ಕೊತ್ವಾಲರು ಕಳ್ಳತನ ದರೋಡೆ ನಿಯಂತ್ರಣ ಅಧಿಕಾರ ಹೊಂದಿದ್ದರೂ ಪೊಲೀಸ್ ಕಾಯ್ದೆ ಜಾರಿಗೆ ತರಲಾಯಿತು ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಆಧುನಿಕ ಜಾತ್ಯತೀತತೆ ಪರಿಕಲ್ಪನೆ ಪರಿಚಯ ರಾಷ್ಟ್ರೀಯವಾದ ರಾಷ್ಟ್ರೀಯವಾದಿ ಪರಿಕಲ್ಪನೆಗಳು ಬೆಳೆಯತೊಡಗಿದವು ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ಜನರ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ವೃತ್ತಪತ್ರಿಕೆಗಳ ಉಗಮ ಹೊಸ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಸ್ವತಂತ್ರ ಚಳವಳಿಗಳ ಪ್ರಭಾವ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತರು ಬ್ರಿಟಿಷರ ಕಂದಾಯ ನೀತಿಯಿಂದ ಪರಿಣಾಮಗಳು ಯಾವ್ಯಾವು ರೈತನನ್ನು ಶೋಷಿಸುವ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ರೈತರು ವಿವಿಧ ಸಂಕಷ್ಟಗಳಿಗೆ ಒಳಗಾದರೂ ಭೂಮಿಯ ಭೂಮಿಯು ಮಾರಾಟದ ವಸ್ತುವಾಯಿತು ಭೂಮಿಯನ್ನು ಪರಬಾರಿ ಮಾಡಿ ಸಾಲ ಪಡೆಯಬಹುದಾಗಿತ್ತು ಕೃಷಿ ಕ್ಷೇತ್ರದ ವಾಣಿಜ್ಯಕರಣಗೊಂಡಿತ್ತು ಕೈಗಾರಿಕೆಗಳಿಗೆ ಬೇಕಾದಂತಹ ಎಲ್ಲ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಚೆನ್ನಮ್ಮಳ ಬಲಗೈ ಬಂಟನಾಗಿದ್ದನು ಚೆನ್ನಮ್ಮಳ ಜೊತೆಗೆ ಕಾಡಿ ಹೋರಾಟ ಚೆನ್ನಮ್ಮಳ ಜೊತೆಗೆ ಕೂಡಿ ಹೋರಾಟ ರಾಯಣ್ಣನ ಬಂಧನ ಮತ್ತು ಬಿಡುಗಡೆ ಸೈನ್ಯ ಸಂಘಟನೆ ಗುಪ್ತ ಸಭೆಗಳು ನಡೆಸಿದನು ತಾಲೂಕು ಕಚೇರಿಗಳನ್ನು ಲೂಟಿ ಮಾಡಿದರು ಮೋಸದಿಂದ ಸೆರೆ ಹಿಡಿದರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದರು ಕಿತ್ತೂರು ಚೆನ್ನಮ್ಮ ಮಲ್ಲಸರ್ಜನ ಹೆಂಡತಿಯಾಗಿದ್ದಳು ಪತಿಯ ಮರಣದ ನಂತರ ಸಿಂಹಾಸನ ಏರಿದಳು ಶಿವಲಿಂಗ ರುದ್ರ ಸರ್ಜನನ್ನು ದತ್ತು ತೆಗೆದುಕೊಂಡಳು ತ್ಯಾಕ್ರೆ ದಾಳಿ ಮಾಡಿದನು ತ್ಯಾಕ್ರೆ ಗುಂಡೇಟಿಗೆ ಬಲಿಯಾದ ಕಿತ್ತೂರಿಗೆ ತ್ಯಾಕ್ರೆ ಗುಂಡೇಟಿಗೆ ಬಲಿಯಾದನು ಕಿತ್ತೂರಿಗೆ ಮುತ್ತಿಗೆ ಹಾಕಿದರು ಚೆನ್ನಮ್ಮಳನ್ನು ಸೆರೆ ಹಿಡಿಯಲಾಯಿತು ಜೈಲಿನಲ್ಲಿ ಬಂಧಿಸಿಟ್ಟರು ಚೆನ್ನಮ್ಮ ಮರಳ ಹೊಂದಿದಳು ಚಿಕ್ಕದೇವರಾಜ್ ಒಡೆಯರು ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದರು ಅಠರ ಕಚೇರಿ ಸ್ಥಾಪನೆ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದರು ಕವಿಗಳಿಗೆ ಆಶ್ರಯ ನೀಡಿದರು ಶಿವಾಜಿ ಸೈನ್ಯವನ್ನು ಹಿಮ್ಮೆಟ್ಟಿಸಿದರು ಮೊಘಲರಿಂದ ಬೆಂಗಳೂರು ವಶಪಡಿಸಿಕೊಂಡರು ಮಾಗಡಿ ಮಧುಗಿರಿ ಮುಂತಾದ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಿದರು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಪ್ರಾಥಮಿಕ ಶಿಕ್ಷಣದಲ್ಲಿ ಶುಲ್ಕ ರದ್ದು ಮಾಡಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದರು ವಿದೇಶ ವ್ಯಾಸಂಗಕ್ಕೆ ವಿದ್ಯಾರ್ಥಿ ವೇತನ ಕಲ್ಪಿಸಿದರು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದರು ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡಿದರು ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು ನ್ಯಾಯ ವಿಧಾಯಕ ಸಭೆಯ ರಚನೆ ಮಾಡಿದರು ಭಾರತವು ಸ್ವತಂತ್ರಗೊಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ನಿರಾಶ್ರಿತರ ಸಮಸ್ಯೆ ಕೋಮುಗಲಭ್ಯಗಳು ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರ ಉತ್ಪಾದನೆ ಕೃಷಿಯ ಬೆಳವಣಿಗೆ ಕೈಗಾರಿಕೆಗಳ ಬೆಳವಣಿಗೆ ಜಮ್ಮು ಕಾಶ್ಮೀರ ವಿಲೀನ ಹರಿಸಿಂಗ್ ಆಳ್ವಿಕೆ ಮಾಡುತ್ತಿದ್ದ ಸ್ವತಂತ್ರವಾಗಿ ಉಳಿಯಲು ಇಚ್ಛಿಸಿದ ಪಾಕಿಸ್ತಾನ ದಾಳಿ ಮಾಡಿದ್ದು ಸೈನಿಕ ಕಾರ್ಯಾಚರಣೆ ಷರತ್ತುಗಳೊಂದಿಗೆ ಭಾರತದ ವಿಲೀನ ಜುನಾಗಢ್ ವಿಲೀನ ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದ ಪ್ರಜೆಗಳು ದಂಗೆ ಎದ್ದರೂ ರಾಜ ಪಲಾಯನ ಮಾಡಿದನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಒಕ್ಕೂಟಕ್ಕೆ ಸೇರ್ಪಡೆ ಹೈದರಾಬಾದ್ ಸಂಸ್ಥಾನ ವಿಲೀನ ನಿಜಾಮನ ಅಧೀನದಲ್ಲಿದ್ದು ಸ್ವತಂತ್ರವಾಗಿ ಉಳಿಯಲು ಇಚ್ಛಿಸಿದ ತೆಲಂಗಾಣ ತೆಲಂಗಾಣ ರೈತರ ಹೋರಾಟ ರಾಜಕಾರರ ರಜಾಕಾರರ ವಿರುದ್ಧದಂಗಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಹೈದರಾಬಾದ್ ಸಂಸ್ಥಾನವು ಭಾರತದಲ್ಲಿ ವಿಲೀನವಾಯಿತು ಮಂದಗಾಮಿಗಳ ಮಂದಗಾಮಿಗಳು ಮತ್ತು ಅವರ ಬೇಡಿಕೆಗಳು ಸಂವಿಧಾನದ ಚೌಕಟ್ಟಿನಲ್ಲಿ ಮನವಿ ಸಲ್ಲಿಸುವರು ದಾದಾಬಾಯಿ ನವರೂಜಿ ಎಂ ಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖಲೆ ಇವರು ಮಂದಗಾಮಿಗಳ ಪ್ರಮುಖ ನಾಯಕರಾಗಿದ್ದರು ಕೈಗಾರಿಕೆಗಳ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉನ್ನತ ಶಿಕ್ಷಣ ಕೊಡುವುದು ಬಡತನದ ಬಗ್ಗೆ ಅಧ್ಯಯನ ಮಾಡುವುದು ಬಾಲಗಂಗಾಧರ ತಿಲಕರ ಪಾತ್ರ ತೀವ್ರಗಾಮಿಗಳಲ್ಲಿ ಪ್ರಮುಖರಾಗಿದ್ದವರು ಬಾಲಗಂಗಾಧರ್ ತಿಲಕ್ ಗಣೇಶ್ ಮತ್ತು ಶಿವಾಜಿ ಜಯಂತಿಯನ್ನು ಆಚರಣೆಗೆ ತಂದರು ಸ್ವರಾಜ್ಯ ಮತ್ತು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಸಿದ್ಧ ಹಕ್ಕುವುದನ್ನು ಪಡೆದ ತೀರುತ್ತೆನೆಂದು ಬಾಲಗಂಗಾಧರ್ ತಿಲಕರು ಹೇಳುತ್ತಾರೆ ಕೆಸರಿ ಮತ್ತು ಮರಾಠ ಪತ್ರಿಕೆಯನ್ನು ಆರಂಭಿಸಿದರು ಸರ್ಕಾರ ಇವರನ್ನು ಬಂಧಿಸಿದ್ದು ಜೈಲಿನಲ್ಲಿದ್ದಾಗ ಗೀತಾ ರಹಸ್ಯ ಪುಸ್ತಕವನ್ನು ಬರೆದರು ಸವಿನಯ ಕಾನೂನುಭಂಗ ಚಳವಳಿ ಗಾಂಧೀಜಿಯವರ ನೇತೃತ್ವ ವಹಿಸಿಕೊಂಡರು ಎರಿವಿನ್ ಒಪ್ಪಂದಕ್ಕೆ ನಿಷೇಧ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕೆರೆ ಸಬರಮತಿಯಿಂದ ದಂಡಿವರೆಗೆ ಪ್ರಯಾಣ ಉಪ್ಪು ತಯಾರಿಕೆ ಗಾಂಧಿ ಮತ್ತು ಪ್ರಮುಖರ ಬಂಧನ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗಿ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯ ಕ್ವಿಟ್ ಇಂಡಿಯಾ ಚಳವಳಿ ಕ್ರಿಪ್ಸ್ ಆಯೋಗದ ಸಲೀಹ ಸಲಹೆ ತಿರಸ್ಕಾರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿ ಮಾಡು ಇಲ್ಲವೇ ಮಡಿ ಘೋಷಣೆ ಗಾಂಧೀಜಿಯವರ ಮುಂತಾದವರ ಬಂಧನ ಹೊಸ ನಾಯಕರ ಉಗಮ ವಿವಿಧೆಡೆ ಕ್ರಾಂತಿ ಮುಸ್ಲಿಂ ಲೀಗ್ಸ್ ವಿಮುಕ್ತಿ ದಿನ ಆಚರಣೆ ಮುಸ್ಲಿಂ ಲೀಗ್ ಭಾಗವಹಿಸಿರಲಿಲ್ಲ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ರೌಲತ್ ಕಾಯ್ದೆಯ ವಿರುದ್ಧ ಹೋರಾಟ ಜನರಲ್ ಡಯರ್ ಸೇನಾಳ್ವಿಕೆಗೆ ಒಳಪಡಿಸಿದ ಜನರು ಸಭೆ ಸೇರಿದ್ದರೂ ಶಾಂತಿಯುತ ಸಭೆ ನಡೆಸಿದ್ದರು ಸುತ್ತಲೂ ಗೋಡೆಗಳಿಂದ ಆವೃತವಾಗಿತ್ತು ಗುಂಡಿನ ಸುರಿಮಳೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತು ಜನರು ಸಾವಿಗೀಡಾಗುತ್ತಾರೆ ಅಂಟರ್ ಆಯೋಗ ನೇಮಕವಾಗುತ್ತದೆ ಇದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ ಜವಾಹರ್ಲಾಲ್ ನೆಹರು ಭಾರತದ ಮೊಟ್ಟಮೊದಲ ಪ್ರಧಾನಮಂತ್ರಿ ಅಸಹಕಾರ ಚಳವಳಿಯಲ್ಲಿ ಭಾಗಿಯಾಗಿದ್ದರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು ನವಭಾರತದ ಶಿಲ್ಪಿ ಎಂದು ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಮಿಶ್ರ ಆರ್ಥಿಕ ನೀತಿ ಪಂಚವಾರ್ಷಿಕ ಯೋಜನೆಗಳ ಜಾರಿ ವಿದೇಶಾಂಗ ನೀತಿಯ ಶಿಲ್ಪಿ ಕೈಗಾರಿಕೀಕರಣದಿಂದ ದೇಶದ ಅಭಿವೃದ್ಧಿ ಶಾಂತಿ ಸಹಬಾಳ್ವೆ ಸೂತ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದಿದ್ದರೆ ರಾಜಕೀಯ ಸ್ವಾತಂತ್ರ್ಯ ಅರ್ಥ ಏನ ಎಂದು ಹೇಳುತ್ತಾರೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡುತ್ತಾರೆ ಮಹ ಮೆಹಾಡ್ ಮತ್ತು ಕಾಲಾರಾಮ್ ಚಳವಳಿ ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರ ನಿರ್ಮಾಣ ಜನತಾ ಮೂಕನಾಯಕ ಪತ್ರಿಕೆಗಳು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಕಾನೂನು ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಬೌದ್ಧ ಧರ್ಮ ಸ್ವೀಕಾರ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಸುಭಾಷ್ ಚಂದ್ರ ಬೋಸ್ ಉನ್ನತ ಹುದ್ದೆ ತ್ಯಜಿಸಿ ಸ್ವತಂತ್ರ ಹೋರಾಟಕ್ಕೆ ಮುಂದಾಗುತ್ತಾರೆ ನೇತೇಜಿ ನೇತಾಜಿ ಎಂದು ಹೆಸರುವಾಸಿಯಾಗಿದ್ದಾರೆ ನನಗೆ ನಿಮ್ಮ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡಲು ಪ್ರಯತ್ನಿಸುತ್ತೇನೆ ಗೃಹ ಬಂಧನದಲ್ಲಿರಿಸಿದ್ದರು ತಪ್ಪಿಸಿಕೊಂಡು ಜರ್ಮನಿಗೆ ಹೋದರು ಫಾರ್ವರ್ಡ್ ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ ಮಾಡುತ್ತಾರೆ ಐಎನ್ಎ ಸಂಘಟನೆ ದೆಹಲಿ ಚಲೋ ಘೋಷಣೆ ರಂಗೋನಿನ ಮುಖಾಂತರ ದಾಳಿ ವಿಮಾನ ಅಪಘಾತ ವಿಮಾನ ಅಪಘಾತದಲ್ಲಿ ಮರಣ ಹೊಂದುತ್ತಾರೆ ಬ್ರಹ್ಮ ಸಮಾಜದ ಬೋಧನೆಗಳು ಯಾವ್ಯಾವು ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣಕ್ಕೆ ಪ್ರಶಸ್ತ್ಯ ಸ್ತ್ರೀ ಶೋಷಣೆ ವಿರೋಧಿಸಿದರು ಸತಿ ಸಹಗಮನ ಪದ್ಧತಿ ನಿಷೇಧ ಕಾಯ್ದೆಗೆ ಬೆಂಬಲ ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಿದರು ವಿಗ್ರಹ ಆರಾಧನೆ ವಿರೋಧಿಸಿದರು ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ಸ್ವತಂತ್ರ ಸ್ವಾತಂತ್ರ್ಯ ಮನುಷ್ಯರ ಪ್ರಥಮ ಅವಶ್ಯಕತೆ ಅಸ್ಪೃಶ್ಯತಾ ಆಚರಣೆಗೆ ವಿರೋಧ ಪಾನ ನಿಷೇಧವನ್ನು ಒತ್ತಾಯಿಸಿದರು ಮಾನವ ಹಕ್ಕುಗಳ ನಿರಾಕರಣೆಗೆ ವಿರೋಧ ಸ್ತ್ರೀ ಪುರುಷರ ಅಸಮಾನತೆ ವಿರೋಧಿಸಿದರು ಗುಲಾಮಗಿರಿಯನ್ನು ಖಂಡಿಸಿದರು ವಿದ್ಯಾರ್ಥಿನಿಯರು ಶಿಕ್ಷಣಕ್ಕೆ ಶಾಲೆ ತೆರೆದರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿತು ಸ್ವಾಮಿ ವಿವೇಕಾನಂದರು ಯುವಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ಎಂಬುದನ್ನು ವಿವರಿಸಿದ್ದು ಅತ್ಯಂತ ಪ್ರಮುಖವಾದ ಪ್ರಶ್ನೆಯಾಗಿರುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಇದನ್ನು ಸರಿಯಾಗಿ ನೋಡಿಕೊಳ್ಳಿ ಓದಿಕೊಳ್ಳಿ ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟರು ಸ್ವಾಮಿ ವಿವೇಕಾನಂದರು ವ್ಯಕ್ತಿ ಇರುವಿಕೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ಮೋಕ್ಷಕ್ಕಾಗಿ ಪ್ರಾರ್ಥನೆ ಮತ್ತು ಯೋಗ ಅವಶ್ಯ ಹಿಂದೂ ಧರ್ಮದ ವಿಶ್ವ ಭ್ರಾತೃತ್ವವನ್ನು ಸಾರಿದರು ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು ಸರ್ವಧರ್ಮ ಸಹಿಷ್ಣುತೆಯನ್ನು ಹೇಳಿದ್ದಾರೆ ಹೀಗೆ ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿದ್ದರು ಆರ್ಯ ಸಮಾಜದ ಸುಧಾರಣೆಗಳು ವೇದಗಳಿಗೆ ಎಂದು ಹೇಳಿದರು ವೇದಗಳು ಜ್ಞಾನ ಮತ್ತು ಸತ್ಯದ ಸಂಕೇತ ಭಾರತೀಯರಿಗಾಗಿ ಭಾರತ ಎಂದು ಘೋಷಣೆ ಶುದ್ಧಿ ಚಳವಳಿ ಆರಂಭಿಸಿದರು ಜಾತಿ ಪದ್ಧತಿಗೆ ಖಂಡನೆ ಪುರೋಹಿತ ಶಾಹಿತ್ವ ವಿರೋಧಿಸಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಪ್ರೋತ್ಸಾಹ ವಿಧುವ ವಿವಾಹಕ್ಕೆ ಪ್ರೋತ್ಸಾಹ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಸಂಘಟಿತ ಕೆಲಸಗಾರರು ಕಾನೂನಿನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ಅಸಂಘಟಿತ ಕೆಲಸಗಾರರು ಕಾನೂನಿನ ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ ಅಸಂಘಟಿತ ಸಂಘಟಿತ ಕೆಲಸಗಾರರು ನಿಗದಿತ ಕೆಲಸದಲ್ಲಿ ತೊಡಗಿರುತ್ತಾರೆ ಸಂ ಅಸಂಘಟಿತ ಕೆಲಸಗಾರರು ವಿವಿಧ ಕೆಲಸಗಳಲ್ಲಿ ತೊಡಗಿರುತ್ತಾರೆ ಸಂಘಟಿತ ಕೆಲಸಗಾರರು ಉದ್ಯೋಗದ ಭದ್ರತೆ ಇರುತ್ತದೆ ಸಂಘಟಿತ ಕೆಲಸಗಾರರಿಗೆ ಉದ್ಯೋಗದ ಭದ್ರತೆ ಇರುವುದಿಲ್ಲ ಸಂಘಟಿತ ಕೆಲಸಗಾರರಿಗೆ ತೆರಿಗೆ ವ್ಯಾಪ್ತಿಗಳು ಪಟ್ಟಿರುತ್ತಾರೆ ಇವರು ತೆರಿಗೆ ವ್ಯಾಪ್ತಿಗಳು ಪಟ್ಟಿರುವುದಿಲ್ಲ ವೈದ್ಯಕೀಯ ಭತ್ತಿ ಇರುತ್ತದೆ ಸಂಘಟಿತ ಕೆಲಸಗಾರರಿಗೆ ಅಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಭತ್ಯೆ ಇರುವುದಿಲ್ಲ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ನವೋದಯ ಕಾಲ ಎಂದು ಏಕೆ ಕರೆಯಲಾಗಿದೆ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ವೈಜ್ಞಾನಿಕ ಮನೋಭಾವ ಬೆಳೆಯಿತು ವೈಚಾರಿಕತೆಯ ಮನೋಭಾವ ಬೆಳೆಯಿತು ಮೂಢನಂಬಿಕೆಗಳನ್ನು ಮನ್ ಮೂಢನಂಬಿಕೆಗಳನ್ನು ಪ್ರಶ್ನಿಸತೊಡಗಿದರು ಸ್ವಹಿತಾಸಕ್ತಿಗಾರರು ಮೂಡಿಸಿದರು ದ್ವಂದ್ವ ನಿಲುವುಗಳಿಗೆ ಸ್ಪಷ್ಟನೆ ನೀಡಿದರು ಅನಿಬೆಸೆಂಟರ ಸುಧಾರಣಾ ಕ್ರಮಗಳು ಯಾವುವು ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರೂ ಸಮಾನತೆ ಮತ್ತು ವಿಶ್ವ ಶೋಧರತೆಗೆ ಮಹತ್ವ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ನ್ಯೂ ಇಂಡಿಯಾ ಎಂಬ ಪತ್ರಿಕೆ ಪ್ರಾರಂಭ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಉಮರುಲ್ಲು ಚಳವಳಿ ಆರಂಭಿಸಿದರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ಇನ್ನು ಭಾರತ ನಕ್ಷೆ ಗುರುತಿಸುವುದು ಕರ್ಕಾಟಕ ಸಂಕ್ರಾಂತಿ ಹೊತ್ತ ಪ್ರಾಕ್ಟೀಸ್ ಮಾಡಿ ಧನ್ಯವಾದಗಳು